ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ವಾಂಗಿಬಾತ್ ಪೌಡರ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಒಂದು 10-15 ದಿವಸ ಸ್ಟೋರ್ ಮಾಡಿ ಇಟ್ಕೋಬೋದು. ಹೀಟೆಡ್ ಕಂಟೈನರ್ಲ್ಲಿ ಹಾಕಿಟ್ರೆ ಬೇಗ ಕೆಡೋದಿಲ್ಲ, ತುಂಬ ದಿನ ಇರುತ್ತೆ. ಹಾಗೆಯೇ ಇದನ್ನು ನೀವು ಬೇಕಾದಾಗ ಗೊಜ್ಜು ಪ್ರಿಪೇರ್ ಮಾಡಿಕೊಂಡು ರೈಸ್ ಕಲಸ್ಕೊಂಡ್ರೆ ಆಯಿತು, ಬೇಗನೇ ಆಗುತ್ತೆ ವಾಂಗಿಬಾತ್. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಮೂರನ್ನು ಕೂಡ ಸಮ ಪ್ರಮಾಣ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಮತ್ತು 1/4 ಟೇಬಲ್ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು, 5-6 ಲವಂಗ, 1/3 ಏಲಕ್ಕಿ, ಹಾಗೆಯೇ ಸ್ವಲ್ಪ ಅರಿಶಿನ, 1-10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಕಡಲೆಬೇಳೆ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ಅದಾದಮೇಲೆ ನಾವು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಎರಡೂ ಕೂಡ ಕಲರ್ ಚೇಂಜ್ ಆಗಿ ಸ್ವಲ್ಪ ಘಮ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಕಲರ್ ಚೇಂಜ್ ಆಗಿದೆ, ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ. ಈಗ ಇದಕ್ಕೆ ಉಳಿದೆಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಧನಿಯಾ, ಜೀರಿಗೆ, ಎಳ್ಳು ಮತ್ತು ಮೆಂತ್ಯ, ಏಲಕ್ಕಿ ಮತ್ತು ಲವಂಗ ಎಲ್ಲವನ್ನು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಇದನ್ನು ಕೂಡ ಕಲರ್ ಚೇಂಜ್ ಆಗಿದೆ, ಈಗ ರೆಡಿ ಆಯಿತು. ಇದನ್ನು ಕೂಡ ಅದೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಒಣಮೆಣಸಿನಕಾಯನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ನೋಡಿ, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಆದಾಗ ಸಾಕು ಇದನ್ನು. ಈಗ ಇದೆ ಬಿಸಿ ಇರೋ ಪ್ಯಾನ್ಗೆ ನಾವು ಕೊಬ್ಬರಿ ಹಾಕಿದ್ರೆ ಆಯಿತು, ಅದರಲ್ಲೇ ಫ್ರೈ ಆಗುತ್ತೆ. ಇಲ್ಲಾಂದರೆ ನಾವು ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಒತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ನೋಡಿ ಎಲ್ಲ ಮಸಾಲೆ ಐಟಮ್ಸ್ ಕೂಡ ಫ್ರೈ ಆಗಿ ರೆಡಿಯಾಗಿದೆ. ಆ ರೀತಿ ಕೂಡ ಇದನ್ನು ಮಿಕ್ಸಿ ಜಾರ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ಆಯಿತು, ರೆಡಿ ಆಯಿತು. ನೋಡಿ ತರಿ ತರಿಯಾಗಿ ಸ್ವಲ್ಪ ಪೌಡರ್ ಮಾಡ್ಕೋಬೇಕಿತ್ತು, ಆಗ ಚೆನ್ನಾಗಿರುತ್ತೆ. ತುಂಬ ಫೈನಾಗಿ ಪೌಡರ್ ಮಾಡ್ಕೋಬೇಡಿ. ನೋಡಿ ವಾಂಗಿಬಾತ್ ಪೌಡರ್ ರೆಡಿ ಆಯಿತು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಒಂದ್ಸರ್ತಿ ನಿಮ್ಮನೆಯಲ್ಲೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಆಗೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು.